10 plus 2 ಹೀಗೆ ಮಾಡಿದರೋ 140 ತನಕ 10 ಅಂತ ಬಿಡ್ತಾರ 140 ತನಕ 2 ಅಂತ ಬಿಡ್ತಾರ ಇದು ಅಂತ 1 ಅಂತ ಹೇಳ್ತಾರ 2 ಅಂದ್ರೆ 4 2 ಅಂದ್ರೆ 8 2 ಅಂದ್ರೆ 2 ಇದಕ್ಕೆ ಏನಾದರೂ ಪಾತ್ರ ಹಾಕಿ ಈಗಾಗಲೇ ನಮಗೆ ಗೊತ್ತಲ್ಲ 10 10 ದಶಕಗಳ ಇದ್ರೆ ಪಾತ್ರ ನಾವು ನೇರವಾಗಿ ನೋಡ್ತೀವಿ 142 ಒಂದೇ 142 ಓಕೆ ಪ್ಲಸ್ 10 ಇದು ಹಂತ 2 ಅಂತ ಹೇಳ್ತಿದ್ದಾರೆ ಇಟ್ಕೊಂಡಿದ್ದಾರೆ ಈ 142 ರಲ್ಲಿ ಏನು ಇದಪ್ಪ ಅಂದ್ರೆ 284 ಅನ್ನು ಕೂಡಿಸಿದಾರೆ 4 8 2 10 4 2 6 1 7 1 1704 ಮೂಟೆಗಳನ್ನು ಸಾಗಿಸಬಹುದು ಅಂತ ಹೇಳಿದ್ರು ನೀವು ಬೇಕಾದ್ರೆ ಹಿಂಗ್ ಬಿಡಿಸ್ಕೋಬಹುದು ಅಥವಾ ನೇರವಾಗಿ 12 ರಿಂದ ನಾವು ಇಲ್ಲಿ ಗುಣಾಕಾರ ಕೂಡ ಮಾಡಬಹುದು ಅರ್ಥ ಆಗ್ತದ ನಿಮ್ಗೆ ಯಾವ ಕ್ರಮ ಈಸಿ ಆಗ್ತದ ಆ ಕ್ರಮದಲ್ಲಿ ಇವುಗಳನ್ನ ಬಿಡಿಸುವಂತಹ ವಿಧಾನ ನಾವು ನೋಡ್ಕೋಬಹುದು ಈಗ 10 12 ನೇರವಾಗಿ ನಮ್ಗೆ ಸಂಖ್ಯೆಗಳು ಬಂತು ಅಂದ್ರೆ ಆ ಪದ್ಧತಿಯಲ್ಲಿ ಏನಂತಪ್ಪ ಅಂದ್ರೆ ಸ್ವಲ್ಪ ನಮ್ಗೆ ತೊಂದರೆ ಆಗ್ತದೆ ಒಂದು ಸಂಖ್ಯೆಯಿಂದ ಗುಣಿಸುವಾಗ ಎರಡು ಸಂಖ್ಯೆ ಅಂದ್ರೆ ಈ ರೀತಿ ಮಾಡ್ಕೋಬಹುದು ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡ್ತಾ ಅಂದ್ರೆ ಸ್ವಲ್ಪ ನಮ್ಗೆ ಏನಂತಪ್ಪ ಅಂದ್ರೆ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇರ್ತದೆ ಅದಕ್ಕೆ ನೇರವಾಗಿ ಸಂಖ್ಯೆಗಳ ಗುಣಾಕಾರವನ್ನ ಮಾಡ್ಬಿಡ್ರಿ ಹೊಡ್ಕೊಳ್ಳೋದು ನಿಮ್ಗೆ ಕಟ್ಟಿನ ಅನಿಸಿದ ಉದಾಹರಣೆ ತೆಗೆದುಕೊಂಡ್ರೆ 425 30 ಎರಡರಿಂದ ಮಾಡುತ್ತಿರ್ತಾರೆ ಇದನ್ನು 425 ಗುಣಿ ಸೂಚನೆ ಮಾಡ್ಕೋಬಹುದು 30 ಪ್ಲಸ್ 2 ಅಂತ ಮಾಡ್ಕೋತೀರಿ 425 ಒಮ್ಮೆ 30ರಿಂದ ಗುಣಿಸ್ತೀರಿ 425 ಒಮ್ಮೆ 2ರಿಂದ ಗುಣಿಸ್ತೀರಿ ಇಲ್ಲಿ ಬಂದಂತಹ ಗುಣಲಬ್ಧಗಳು ಏನ್ ಮಾಡ್ತೀವಿ ನಾವು ಗುಣಿಸ್ತೀವಿ ಅದೇ ಆನ್ಸರ್ ಆಗ್ತದೆ ಅಥವಾ ನೇರವಾಗಿ 425 32 2ರಿಂದ ಗುಣಿಸ್ತೀವಿ 3ರಿಂದ ಗುಣಿಸ್ತೀವಿ 2 ಗುಣಿಸ್ತೀವಿ ಓಕೆ ನಿಮ್ಗೆ ಯಾವ್ದು ಸುಲಭ ಅನಿಸ್ತದ ಆ ಪದ್ಧತಿಯನ್ನ ಅನುಸರಿಸ್ರಿ ಇದೇ ಇದೇ ಬಿಡಿಸ್ಬೇಕಂತ ಯಾವುದೇ ನಿಯಮ ಇಲ್ಲ ಓಕೆನಾ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಎರಡನೇ ಉದಾಹರಣೆ 1 meter ಬಟ್ಟೆಯ ಬೆಲೆ 125 ರೂಪಾಯಿ ಆದರೆ 8 meter ಬಟ್ಟೆಯ ಬೆಲೆ ಎಷ್ಟು ಓಕೆ ಏನಂತಪ್ಪ ಅಂದ್ರೆ ಆನ್ಸರ್ ಇಲ್ಲಿ ಪ್ರಶ್ನೆ ಏನಪ್ಪ ಅಂದ್ರೆ 1 meter ಬಟ್ಟೆಯ ಬೆಲೆ 125 ರೂಪಾಯಿ ಆದರೆ 8 meter ಬಟ್ಟೆಯ ಬೆಲೆ ಎಷ್ಟು ಓಕೆ ಹಾಗೆ ಬೆಲೆ ಸಮಸ್ಯೆ ಹೆಜ್ಜೆ ಮಾಡ್ಕೋತೀವಿ ಏನ್ ಬರಿತೀವಿ ಮೊದಲೇ ಲೈನ್ ಒಳಗಡೆ ಏನ್ ಸಿಗ್ತದ ಅದನ್ನ ಅರ್ಥವನ್ನ ಬರೀತೀವಿ 1 meter ಬಟ್ಟೆಯ ಬೆಲೆ ಅದನ್ನ ಬರೀತೀವಿ 1 meter ಬಟ್ಟೆಯ ಬೆಲೆ ಎಷ್ಟಪ್ಪ ಅಂದ್ರೆ 125 ರೂಪಾಯಿ ಓಕೆ ಎರಡನೇ ಹೆಜ್ಜೆ ಏನ್ ಬರ್ತೀವಿ ಹಾಗಾದರೆ 8 meter ಬಟ್ಟೆ ಬೆಲೆ ಎಷ್ಟು ಮೀಟರ್ ಬಟ್ಟೆ ಬೆಲೆ ಕೇಳಿದಾರ 8 meter ಬಟ್ಟೆಯ ಬೆಲೆ ಎಷ್ಟು ಗೊತ್ತಿಲ್ಲ ಸರಿ ಈಗಾಗಲೇ ನಾನು ಫಸ್ಟ್ ಸಮಸ್ಯೆ ಒಳಗಡೆ ಹೇಳಿದ್ದೇನಪ್ಪ ಅಂದ್ರೆ ಒಂದು ವಸ್ತುವಿನ ಬೆಲೆ ಕೊಟ್ಟು 1 meter ಬೆಲೆ ಕೊಟ್ಟು ಬಹಳಷ್ಟು ಮೀಟರ್ನ ಬೆಲೆ ಕಂಡಿಡಿದ್ರೆ ಗುಣಾಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಲ್ಪನೆ ಇರಬೇಕು ಹಾಗಾದ್ರೆ 8 meter 1 meter ಕೊಟ್ಟಿದ್ದಾರೆ 8 meter ಕೇಳಿದಾರಂದ್ರೆ ನೇರವಾಗಿ ಗುಣಾಕಾರ ಮಾಡ್ತೀವಿ 1 meter ಬೆಲೆ 8 125 ರೂಪಾಯಿ ಆದ್ರ ಇಂತ ಎಷ್ಟಪ್ಪ ಅಂದ್ರೆ 8 ಅಲ್ಲವ ಇದನ್ನ ಅಡ್ಡ ಸಾಲದಲ್ಲಿ ನಾವು ಬಿಡಿಸುವಂತಹ ಇಟ್ಕೊಳ್ಳೋಣ 8 × 4 = 44 8 × 2 = 16 + 4 = 20 ಕೈಲ 8 × 8 + 2 = 10 1000 ಸರ್ ನಮ್ಗೆ ಅರ್ಥ ಆಗೋದಿಲ್ಲ ಅಂದಾಗ ನೀವು ಬೇಕಾದ್ರೆ ಇದೇ ಕ್ರಮವನ್ನು ಅನುಸರಿಸ್ಕೋಬಹುದು 8 × 4 = 40 8 × 16 + 4 = 20 8 × 8 + 2 = 10 ಆನ್ಸರ್ 1000 ಆದ್ದರಿಂದ ಕೊನೆಗೆ ಬರಿತೀವಿ 8 meter ಬಟ್ಟೆಯ ಬೆಲೆ ಸಮ ಎಷ್ಟಂತ ಹೇಳ್ಬಿಟ್ಟಿಪ್ಪ ಅಂದ್ರೆ 1000 ರೂಪಾಯಿ ಈ ರೀತಿ ಕೊಟ್ಟಂತಹ ಸಮಸ್ಯೆಗಳಿದ್ದಾಗ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಅವುಗಳನ್ನ ಹೆಜ್ಜೆಗಳಾಗಿ ಮಾರ್ಪಡಿಸ್ಕೊಳ್ತಾ ಇದ್ದೀವಿ ಸರಿನಾ ಓಕೆ ಇದೇ ಪ್ರಕಾರ ಇನ್ನೊಂದು
ಸಮಸ್ಯೆಯನ್ನು ನಾವಿಲ್ಲಿ ನೋಡೋಣಂತ. ಎರಡನೇ ಉದಾಹರಣೆಯಾಗಿ ಮೂರನೇ ಉದಾಹರಣೆ, ಒಂದು ಕೆಜಿ ಕಿಲೋಗ್ರಾಂ, ಒಂದು ಕಿಲೋಗ್ರಾಂ ಅಕ್ಕಿಯ ಬೆಲೆ 48 ರೂಪಾಯಿ ಆದರೆ, ನೋಡಿ ಒಂದು ಕೆಜಿ ಅಕ್ಕಿಯ ಬೆಲೆ 48 ರೂಪಾಯಿ ಆದರೆ 325 ಕೆಜಿ ಅಥವಾ ಕಿಲೋಗ್ರಾಂ ಅಕ್ಕಿಯ ಬೆಲೆ ಎಷ್ಟು? ಓಕೆ ನೋಡಿ, ಒಂದು ಕೆಜಿ ಅಕ್ಕಿಯ ಬೆಲೆ 48 ರೂಪಾಯಿ ಅದಾವ, ಇಂತಹ ಎಷ್ಟು ಕೆಜಿ ಬೇಕಾಗ್ಯದ ನಮಗ? 325 ಕೆಜಿ. ನೋಡ್ರಿ, ಒಂದು ಕೆಜಿ ಕೊಟ್ಟ ಬಹಳಷ್ಟು ಕೆಜಿ ಬೆಲೆ ಕಂಡಿಡಿದ್ರೆ ಗುಣಾಕಾರ ಮಾಡ್ಕೋಬೇಕು. ಹಾಗಾದ್ಮೇಲೆ ಏನು ಸಮಸ್ಯೆ ಇದ್ದಾಗ ಹೆಚ್ಚೆ ಬರೀವಿ, ಮೊದಲನೇ ಲೈನ್ ಓದ್ತೀವಿ, ಏನ್ ಸಿಕ್ತದ ಮಾಹಿತಿ ಅದನ್ನು ಬರೀವಿ. ಒಂದು ಕೆಜಿ ಅಕ್ಕಿಯ ಬೆಲೆ ಅಂದ್ರೆ ಬರೀತೇವೆ, ಒಂದು ಕೆಜಿ ಕಿಲೋಗ್ರಾಂ ಅಕ್ಕಿಯ ಬೆಲೆ ಎಷ್ಟಪ್ಪ ಅಂದ್ರೆ 48 ರೂಪಾಯಿ. ಈಗ ಎಷ್ಟು ಕೆಜಿ ಕೇಳಿದಾರ? 325 ಕೆಜಿ ಅಕ್ಕಿಯ ಬೆಲೆ ನಾವು ಕೇಳ್ತಾ ಇದ್ದಾರ. ಹಾಗಿದ್ಮೇಲೆ 325 ಕೆಜಿ ಅಕ್ಕಿಯ ಬೆಲೆ ಸಮ ಎಷ್ಟು ಅಂತ ಹೇಳಿದ್ರು, ಹೌದಾ? ಹಾಗಿದ್ಮೇಲೆ ಇಲ್ಲಿ ಕೂಡ ಏನ್ ಮಾಡ್ತಾ ಇದೀವಿ ನಾವು? ಗುಣಾಕಾರವನ್ನ ಮಾಡ್ತಾ ಇದ್ದೀವಿ. ಹಾಗಿದ್ಮೇಲೆ ಯಾವ ಗುಣಾಕಾರ ಮಾಡ್ತೀವಿ? ಒಟ್ಟು 325 ಕೆಜಿ ಕೇಳಿದಾರ, ಅಂತ ಎಷ್ಟು ಕೆಜಿ ಬೇಕಾಗಿದಪ್ಪ ಅಂದ್ರೆ ನಮ್ಗೆ 1 ಕೆಜಿ ಬೆಲೆ 48 ಅದ. ಓಕೆ, ಇಲ್ಲಿ ಗುಣ್ಯ ಮತ್ತು ಗುಣಕಗಳನ್ನ ಅದರ ಬದಲು ಮಾಡಿ ಗುಣಿಸಿದ್ರು ಗುಣಲಬ್ಧ ಅದೇ ಬರ್ತದ ಮೂರನೇ ನಿಯಮ ಪ್ರಕಾರ. ಅದಕ್ಕೆ ನಾನು 325 ಬೇಕಾಗಿರುವಂತ ಬೆಲೆ ಅದ, 1 ಕೆಜಿದ 48 ರೂಪಾಯಿ ಅದ ಅಂತಕ್ಕಂಥ ಬರ್ತೀವಿ. ಈಗ ಬಿಳಿ ಸಾಲಿನ ಗುಣಾಕಾರ ಪ್ರಾರಂಭಿಸೋಣ. 8 4 16 2 8 3 24 2 26. ಈಗ ಬಿಡಿ ಸ್ನಾನವನ್ನ ಬಿಡ್ತಾ ಇದ್ದೀನಿ, ಕಾರಣ ಬಿಡಿ ಸ್ನಾನದಿಂದ ಕ್ರಿಯೆ ಮುಗಿದದ, ಅದಕ್ಕೆ ಅದನ್ನ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ 4 5 20 2 4 2 8 2 10 1 4 12 1 13 ಇವನ್ ಕೂಡಿಸ್ತೀವಿ. 0 0 6 2 3 5 1 ಆನ್ಸರ್ 15,600 ರೂಪಾಯಿಗಳು. ಆದ್ದರಿಂದ ಎಷ್ಟಪ್ಪ ಅಂದ್ರೆ 325 ಕೆಜಿ ಅಕ್ಕಿಯ ಬೆಲೆ ಸಮ ಎಷ್ಟಪ್ಪ ಅಂದ್ರೆ 15,600 ರೂಪಾಯಿ ಅಂತಕ್ಕಂಥದ್ದನ್ನ ಬರೀತಾ ಇದ್ದೀವಿ, ಸರಿನಾ? ಈ ಪ್ರಕಾರ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಕೊಟ್ಟಂತಹದ್ರಲ್ಲಿ ಸಮಸ್ಯೆಗಳಿದ್ದಾಗ ನಾವೇನ್ ಮಾಡ್ತಪ್ಪ ಅಂತಂದ್ರೆ ಆಯಾ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಬರ್ಕೊಂಡ ಲೆಕ್ಕಗಳನ್ನ ಬಿಡಿಸುವಂತ ವ್ಯವಸ್ಥೆಯನ್ನ ನಾವಿಲ್ಲಿ ನೋಡ್ಬೋದಾಗ್ಯದ, ಸರಿನಾ? ಇನ್ನ ಒಂದು ವಿಶೇಷವಾದಂತಹ ಜಾನ್ ನೆಪಿಯರ್ ಅಂತಕ್ಕಂತಹ ಒಬ್ಬ ಗಣಿತಜ್ಞ ಏನ್ ಮಾಡಿದಪ್ಪ ಅಂದ್ರೆ ಒಂದು ಗುಣಾಕಾರದ ವಿಶಿಷ್ಟ ಪದ್ಧತಿಯನ್ನ ಹೇಳ್ಕೊಟ್ಟಿದ್ದಾನ. ಅದು ಯಾವ ರೀತಿ ಇರ್ತದ, ಅದಕ್ಕೆ ಏನ್ ಹೆಸರ ಅಂತಕ್ಕಂಥದನ್ನ ನಾವೀಗ ನೋಡೋಣ. ಯಾವ ಗಣಿತಜ್ಞ? ಜಾನ್ ನೆಪಿಯರ್ ಅಂತಕ್ಕಂಥ ಒಬ್ಬ ಗಣಿತಜ್ಞ ಏನ್ ಮಾಡಿದಪ್ಪ ಅಂದ್ರೆ ಗಣಿತದಲ್ಲಿ ಗುಣಾಕಾರ ಮಾಡ್ಬೇಕಾಯ್ತಂದ್ರೆ ಒಂದು ವಿಶೇಷವಾದಂತಹ ರೀತಿಯಲ್ಲಿ ನಾವು ಗುಣಾಕಾರವನ್ನ ಮಾಡ್ಬೋದು ಅಂತಕ್ಕಂಥದನ್ನ ನಮ್ಗೆ ಏನ್ ಮಾಡಿದಪ್ಪ ಅಂದ್ರೆ ತೋರಿಸ್ಕೊಟ್ಟ. ಯಾಕೆ ತೋರಿಸ್ಕೊಟ್ಟಪ್ಪ ಅಂತಂದ್ರೆ ಅದನ್ನೇ ಲ್ಯಾಟಿಸ್ ವಿಧಾನ ಅಂತ ಕೂಡ ನಾವಲ್ಲಿ ಹೇಳ್ಬಹುದು. ಯಾವ್ದಪ್ಪ ಅಂದ್ರೆ ಲ್ಯಾಟಿಸ್ ವಿಧಾನ. ಲ್ಯಾಟಿಸ್ ವಿಧಾನ ಇದನ್ನ ಹೇಳ್ಕೊಟ್ಟವರು ಜಾನ್ ನೆಪಿಯರ್ ಅಂತಕ್ಕಂಥ ಒಬ್ಬ ಗಣಿತಜ್ಞ. ಈಗ ಒಂದು ಉದಾಹರಣೆ ಪುಸ್ತಕೀಯ ಪ್ರಕಾರ ತೆಗೆದುಕೊಳ್ಳೋಣ. 57 × 48 ಹೋಗ್ತದೆ, 57 × 48 ಗುಣಿಸ್ಬೇಕು ಅಂತ ಹೇಳ್ತಾರೆ. ನೇರವಾಗಿ ನಾವು ಗುಣಿಸ್ಬೋದು 57 ಏನ್ ಮಾಡ್ತೀವಪ್ಪ ಅಂದ್ರೆ 48 ಗುಣಿಸ್ತಾರೆ, 8 7 56 ಬೆಳಿತೀವಿ, 8 5 40 + 5 ಕೊಡ್ತೀವಿ,
ಇಡೀ ಸ್ಥಾನ ಬಿಡ್ತೀವಿ, ನಾಲ್ಕು ಗುಣಾಕಾರ ಮಾಡ್ತೀವಿ, ಆನ್ಸರ್ ನಮಗೆ ಗೊತ್ತಾಗ್ತದೆ. ಈಗ ಈ ಪ್ರಕಾರ ಬಿಡಿಸ್ಬೇಕಾದ್ರೆ ಅವ್ರು ಏನಿದಪ್ಪ ಅಂದ್ರೆ ಒಂದ ಬಾಕ್ಸ್ ಅನ್ನ ಹಾಕೊಳ್ರಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಈ ರೀತಿ ನಿಮ್ಗೆ ಎರಡು ಸಂಖ್ಯೆ ಇದ್ರೆ ಎರಡು ಸಂಖ್ಯೆಗಳ ಬಾಕ್ಸ್ ಅನ್ನ ತೆಗೆದುಕೊಳ್ರಿ. ಮೊದಲೇ ಮಾಡಿರ್ತಕ್ಕಂಥ ಬಾಕ್ಸ್ ಮೇಲೆ ಗುಣ್ಯವನ್ನ ಬರೀರಿ. ಈ 57 ಮೇಲ್ಭಾಗದಲ್ಲಿ ಬರೀರಿ ಗುಣ್ಯವನ್ನ, ಗುಣಕವನ್ನ ಇಲ್ಲಿ ಬರೀರಿ ಅಂತ ಹೇಳಿ ಬಲಗಡೆ. ಓಕೆ, ನೆಕ್ಸ್ಟ್ ಇವುಗಳು ಏನ್ಮಾಡಿರ್ತಪ್ಪ ಅಂದ್ರೆ ಗುಣಾಕಾರ ಮಾಡಿ ಅಂತ ಹೇಳಿ. 7 28, ಆ 28 ಹೆಂಗ ಬರೀರಿ ಅಂತ ಹೇಳಪ್ಪ ಅಂದ್ರೆ ಇದ್ರಲ್ಲಿ 2 8 7 28. ಓಕೆ, ಈಗ ಇದನ್ನು ಮಾಡ್ಕೋಬೇಕು. ಓಕೆ, ಹಾಗೆ ಇದರಿಂದ ಗುಣಾಕಾರ ಮಾಡಿ 4 20 ಅದನ್ನ ಇಲ್ಲಿ ಬರೀರಿ. ಅದೇ ಪ್ರಕಾರ 8 ಗುಣಾಕಾರ ಮಾಡಿ, 8 7 56, ಈ 56 ಇಲ್ಲಿ ಬನ್ನಿ, 8 40 ಇಲ್ಲಿ ಬನ್ನಿ. ಓಕೆ, ಹಾಗಿದ್ಮೇಲೆ ಇದನ್ನೇ ಅವ್ರು ಏನ್ ಮಾಡಿದಪ್ಪ ಅಂದ್ರೆ ಕಾಲ್ಪನಿಕವಾಗಿ ಮುಂದುವರ್ಸ್ಕೊಂಡು ಹೋಗಿ ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ನಮ್ಮವರು ಒಂದು ಉತ್ತರವನ್ನ ನೀಡ್ತಾ ಇದ್ದಾರ. ಈ ಬಿಡಿ ಸ್ಥಾನದಿಂದ ನಾವು ಕೂಡಿಸ್ತಾ ಹೋಗ್ತೀವಿ. ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತ ಸಂಖ್ಯೆ ಇಲ್ಲೇನಪ್ಪ ಅಂದ್ರೆ 6 ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ಈ ಸ್ಥಾನದಲ್ಲಿ ಇರುವಂತ ಸಂಖ್ಯೆಗಳನ್ನು ಕೂಡ್ತೀವಿ, 8 + 5. ಈ ಬಾಕ್ಸ್ ಅಲ್ಲಿ ಇರುವಂತ ಮಾತ್ರ ಕೂಡಿಸ್ಬೇಕು, ಬಾಕ್ಸ್ ಒಳಗಿನ ಕೂಡಿಸೋಂಗಿಲ್ಲ. ಬಾಕ್ಸ್ ಒಳಗಿರ್ತಕ್ಕಂಥದ್ದು 8 + 5, 8 ಒಳಗಡೆ 5 ಕೂಡ್ತೀವಿ, 9 10 11 12 13. ಓಕೆ, ಆ 13 ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬರೀರಿ 3 1 ಎಲ್ಲಾನ ಇಟ್ಕೋಬೇಕು. ಅದು ನೆಕ್ಸ್ಟ್ ಬರೀರಿ, ಇದೊಂದ ಇಲ್ಲ ಇಲ್ಲಿ. ನೆಕ್ಸ್ಟ್ ಇವ್ರು ಕೂಡ್ತೀವಿ 2 4 6, 6 1 7. ಈಗ ಇಲ್ಲಿರ್ತಕ್ಕಂಥದ್ದು 2, ಅವಾಗ ಆನ್ಸರ್ ಎಷ್ಟಂತ ಅಂದ್ರೆ 2736 ನಾವು ಸೂಚಿಸಬಹುದಾಗಿದೆ. ಓಕೆ, ಅಂದ್ರೆ ಅವ್ರು ಕೊಟ್ಟಂತ ಪ್ರಕಾರ 140 ಇರತಕ್ಕಂಥದ್ದು 1402 ಇವ್ರು ಕೂಡಿಸಿದಾರ ಕೊಟ್ಟು ಸರ್. ಹಾಗೆ ಇವ್ರು ಕೂಡಿಸಿದಾರ 0 + 5 + 8 = 30, ಒಂದು ಕೈಲ ಇಲ್ಲಿ ಕೊಟ್ಟಿದ್ದಾರೆ. ಈ 2 ಬಂದದ ಇದನ್ನ ಹೇಗೆ ಮಾಡ್ತೀವಿ ಅಂದ್ರೆ ಇಲ್ಲಿ 1 5 ಕೈಲ 1 + 4 + 0 + 2, 4 1 5 5 + 2 7. ಹಾಗೆ ಇಲ್ಲಿ 3 ಹೆಂಗ್ ಬಂತು, 13 ಹೆಂಗ್ ಬರ್ತದ ಅಂದ್ರೆ ಇವ್ರು ಕೂಡಿಸಿದಾರೆ 0 5 8 0 5 8 ಕೂಡಿಸಿದ್ರು 8 + 5 13 13, ಇಲ್ಲಿ 3 ಅಷ್ಟು ಹೋಗ್ತು ಕೈಲ ಬಂದ ನೆಕ್ಸ್ಟ್ ಸ್ಥಾನಕ ಬಂದದ ಗೊತ್ತಾಗ್ತದ. ಅದೇ ಪ್ರಕಾರ ಎರಡನೇ ಉದಾಹರಣೆ ತೆಗೆದುಕೊಂಡ್ರೆ 273 36 ಗುಣಿಸಿ ಅಂತಕ್ಕಂಥದ್ದನ್ನ ಹೋಗಿದಾರ. 273 36 ಗುಣಿಸ್ರಿ ಅಂತ ಕೊಟ್ಟಿದ್ದಾರ. ಹಾಗಿದ್ಮೇಲೆ ಹೇಗೆ ಗುಣಿಸೋದು ಅಂದಾಗಿ 3 ಬಾಕ್ಸ್ ಕೊಟ್ಟಿರ್ಕೊಳ್ರಿ. ಓಕೆ, ಇಲ್ಲಿ 2 ಬಾಕ್ಸ್ ಕೊಟ್ಟಿರ್ಕೊಳ್ರಿ. 273 ಗುಣ್ಯವನ್ನ ಗುಣಕವನ್ನ 36 ಇಲ್ಲಿ ಬರ್ತೀವಿ. ಇಲ್ಲಿ ಪ್ರತಿಯೊಂದ್ರಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಭಜನೆ ಆಗಿದ್ರೆ ನಮ್ಗೆ ಗೊತ್ತಾಗ್ತದ. ಈಗ ಇದನ್ನು ಗುಣಿಸ್ತೀವಿ 3 3 9, ಅದನ್ನ ಹೆಂಗ್ ಬರ್ತೀವಿ, ಇಲ್ಲಿ 0 ಬರಬೇಕು 9, 15 ಸ್ಥಾನದ ಮಾತ್ರ ಇಲ್ಲಿ ಬರಬೇಕು 7 3 21. ನೆಕ್ಸ್ಟ್ 3 2 8, ಸರಿನಾ ನೋಡಿ 3 3 9, 0 ಇಲ್ಲಿ ಬರ್ಬೇಕು, 10 ಸ್ಥಾನ ಇಲ್ಲ. 3 7 21, 10 ಸ್ಥಾನ 2 ಇತ್ತು, ಬಿಡಿ ಸ್ಥಾನ 1 ಇತ್ತು, ಬರಬೇಕು 3 2 6. ಈಗ ಅದೇ ಪ್ರಕಾರ 6 ಏನು 6 3 18. ಓಕೆ, ನೆಕ್ಸ್ಟ್ 6 7 42, ಇಲ್ಲಿ 2 ಬಂದ 6 2 12, ಸರಿನಾ. ಈಗ ಇವುಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ನಾವೀಗ ಕೂಡಿಸ್ತಾ ಹೋಗ್ಬೇಕು. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಬಿಡಿ ಸ್ಥಾನವನ್ನ ಸೂಚಿಸ್ತಕ್ಕಂಥದನ್ನ ನಾವೀಗ ನೋಡ್ಬೋದು. ಇದು ಬಿಡಿ ಸ್ಥಾನ. ಇನ್ನು 10 ಸ್ಥಾನ 9 + 1 + 2 ನೋಡಿ, 2 + 1 + 9, ಇವ್ರು ಕೂಡಿಸ್ತೀವಿ 9 + 1 = 10 + 2 = 12. ಓಕೆ, ಕೈಲಾ 1 ಇಲ್ಲಿ ಬರಬೇಕು,
ಇದರ ಕೈಲ ನೆಕ್ಸ್ಟ್ ಡಿಜಿಟ್ ಬರ್ತದ, ಇಲ್ಲಿ ಒಂದು ಕೈಲ ಬರ್ತದ. ಒಂದು ಪ್ಲಸ್ ಎರಡು ಮೂರು, ಮೂರು ಪ್ಲಸ್ ನಾಲ್ಕು ಏಳು, ಏಳು ಪ್ಲಸ್ ಒಂದು ಎಂಟು, ಎಂಟು ಪ್ಲಸ್ ಒಮ್ಮೆ ಎಂಟು, ಇಲ್ಲಿ ಎಂಟು ಬಿಡುತ್ತೆ. ನೆಕ್ಸ್ಟ್ ಇವುಗಳನ್ನು ಕೊಡ್ತೀವಿ, ಆರು ಒಂದು ಏಳು, ಏಳು ಒಂದು ಎರಡು, ಎಂಟು ಒಂಬತ್ತು, ಆರು ಎರಡು ಎಂಟು ಪ್ಲಸ್ ಒಂದು ಒಂಬತ್ತು. ನೆಕ್ಸ್ಟ್ ಇಲ್ಲಿ ಸೊನ್ನೆ ಅದ, ಸೊನ್ನೆ ಇರ್ತೀವಿ. ಅಂದ್ರೆ ಆನ್ಸರ್ ಏನಪ್ಪ ಅಂದ್ರೆ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು. ಅಂದ್ರೆ ಎರಡ್ ನೂರ ಎಪ್ಪತ್ತ್ ಮೂರಕ್ಕ ಎರಡನ್ನ ಗುಣಿಸ್ತೀವಿ, ಮೂವತ್ತಾರನ್ನ ಗುಣಿಸಿದಾಗ ಆನ್ಸರ್ ಏನಪ್ಪ ಅಂದ್ರೆ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಹಾಗಿದ್ರೆ ಈ ಒಂಬತ್ತೆಂಟು ಬಂತು, ಒಂದು ಇಲ್ಲದ ಈ ಒಂಬತ್ತು ಬರ್ಬೇಕಾದ್ರೆ ಇವುಗಳನ್ನ ಗುಣಿಸ್ತೀವಿ, ಆರು ಒಂದು ಏಳು ಎಂಟು ಒಂಬತ್ತು, ಈ ಎಂಟು ಬರ್ಬೇಕಾದ್ರೆ ಇವುಗಳನ್ನ ಗುಣಿಸ್ತೀವಿ. ಓಕೆ, ನಾ ಎರಡು ಪ್ಲಸ್ ಒಂದು ಮೂರು, ನಾಲ್ಕು ಏಳು ಒಂದು ಎಂಟು, ಈ ಎರಡು ಒಂಬತ್ತು ಪ್ಲಸ್ ಒಂದು ಹತ್ತು ಪ್ಲಸ್ ಎರಡು ಹನ್ನೆರಡು, ಹನ್ನೆರಡು ಅಂದ್ರೆ ಒಂದು ಎಲ್ಲ ಇದೆ, ಈ ಎಂಟಕ್ಕ ಎಂಟು ಬಿಡಿ ಸ್ಥಾನದಲ್ಲಿ ಬರೆದಂತದನ್ನ ನಾವು ನೋಡ್ಬೋದಾಗಿದೆ. ಹಾಗೆ ಇನ್ನೊಂದು ಉದಾಹರಣೆಯನ್ನು ನಾವು ಇಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಮೂರನೇ ಉದಾಹರಣೆ, ನಲವತ್ತೆಂಟು ಗುಣಿಸು ಆರು. ಈಗ ನಾವು ಇದರ ಉತ್ತರವನ್ನು ಮರ್ಕೊಂಡು ಇಟ್ಕೊಂಡು ನೋಡೋಣ. ನಲವತ್ತೆಂಟು ಗುಣಿಸು ಆರು, ಎಂಟಾದ್ರೆ ನಲವತ್ತೆಂಟು. ಓಕೆ, ನಾಲ್ಕು ಇಲ್ಲ, ಆರು ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಎರಡು ಪ್ಲಸ್ ನಾಲ್ಕು, ಆರು ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ತೆಂಟು, ಎರಡು ನೂರ ಎಂಬತ್ತೆಂಟು ಅಂತ ಹೇಳ್ಬೇಕು ನೋಡು. ಆರು ಎಂಟ್ಲೆ ನಲವತ್ತೆಂಟು, ನಾಲ್ಕು ಇಲ್ಲ, ಆರು ನಾಲ್ಕು ಇಪ್ಪತ್ನಾಲ್ಕು, ನಾಲ್ಕು ಕೊಡ್ತೀವಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆಂಟು, ನಾಲ್ಕು ಎರಡು ನೂರ ಎಂಬತ್ತೆಂಟು ಬರ್ತದೆ ಅಂತ ಹೇಳ್ಬೋದು ನೋಡ್ತೀವಿ. ಹಾಗಿದ ಮೇಲೆ ಈ ಮೇಲೆ ಎರಡು ಅಂದ್ರೆ ಎರಡ ಬಾಕ್ಸ್ ಬೇಕು. ಓಕೆ, ಈಗ ನಾಲ್ಕು ಎಂಟು ಇದಕ್ಕದಲ್ಲಿ ಒಂದು, ಇದು ಗುಣಾಕ ಇದು ಗುಣಾಕ ನೋಡ. ಆರು ಎಂಟ್ಲೆ ಎಂಟಾರ್ಲೆ ನಲವತ್ತ ಎಂಟು, ನೆಕ್ಸ್ಟ್ ಆರು ನಾಲ್ಕಲೆ ಇಪ್ಪತ್ನಾಲ್ಕು. ಈಗ ಇದು ನೀವು ಸೂಚಿಸ್ತೀವಿ, ಇದು ನೀವು ಸೂಚಿಸ್ತೀವಿ, ಇದನ್ನ ಇಲ್ಲಿ ಸೂಚಿಸ್ಬೇಕು, ಇದನ್ನ ಬಂದ್ಬಿಟ್ಟು ಇಲ್ಲಿ ಸೂಚಿಸ್ತೀವಿ. ಎಂಟು ಈ ನಾಲ್ಕನ್ನ ಕೂಡಿಸ್ತೀವಿ, ನಾಲ್ಕು ಪ್ಲಸ್ ನಾಲ್ಕು ಎಂಟು, ಇದನ್ನ ಎರಡು ಕೂಡಿಸ್ತೀವಿ ಎರಡು ನೂರ ಎಪ್ಪತ್ತೆಂಟು ಸರ್ವತ್ತ. ಈ ಪ್ರಕಾರ ಏನಪ್ಪ ಅಂದ್ರೆ ನಾವು ಈ ಲೆಕ್ಕಗಳನ್ನ ವಿಶೇಷ ವಿಧಾನದಿಂದ ಯಾರಪ್ಪ ಅಂದ್ರೆ ಜಾನ್ ಡೆಪಿಯರ್ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡಪ್ಪ ಅಂದ್ರೆ ಲ್ಯಾಟಿಸ್ ವಿಧಾನ ಅಂತಕ್ಕಂಥದ್ದನ್ನ ಈ ಪ್ರಕಾರ ಏನ್ ಮಾಡಪ್ಪ ಅಂತ ನೋಡು, ಹಲವಾರು ವಿಧಾನಗಳಲ್ಲಿ ಬಿಡಿಸುವಂತಹ ವಿಧಾನ ಹೇಳ್ಕೊಟ್ಟ. ಹಾಗೆ ಇನ್ನೊಂದು ಉದಾಹರಣೆ ನಾವು ಇಲ್ಲಿ ಇನ್ಫಾರ್ಮೇಶನ್ ಮಾಡ್ಕೊಳ್ಳೋಣ. ಯಾವ ರೀತಿ ಅನ್ನೋದನ್ನ ನೋಡೋಣ. ಈಗ ನಾಲ್ಕನೇ ಉದಾಹರಣೆ, ಎಪ್ಪತ್ತೈದಕ್ಕ ಐದರಿಂದ ಗುಣಿಸ್ತಾ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಎಪ್ಪತ್ತೈದು ಗುಣಿಸು ಐದು ನೋಡೋಣ. ಐದು ಇದ್ರೆ ಇಪ್ಪತ್ತೈದು, ಐದು ಏಳೆ ಮೂವತ್ತೈದು ಪ್ಲಸ್ ಎರಡು ಮೂವತ್ತೇಳು, ನಮ್ಗೆ ಆನ್ಸರ್ ಬರಬೇಕಾದಂಥದ್ದು ನೂರ ಎಪ್ಪತ್ತೈದು. ಎರಡರ ಗುಣದಲ್ಲಿ ಎರಡು ಬಾಕ್ಸ್ ಹಾಕೋತೀವಿ, ಇಲ್ಲಿ ಏಳು ಬರೀತೀವಿ, ಇಲ್ಲಿ ಐದು ಬರೀತೀವಿ, ಇವೆರಡು ಗುಣಾಕಾರ ಆಗಬೇಕು, ಇಲ್ಲಿ ಐದರಿಂದ ನಾವು ಗುಣಿಸ್ಬೇಕು. ಐದು ಇಲ್ಲೆ ಇಪ್ಪತ್ತೈದು, ಓಕೆ ಐದು ಏಳೆ ಮೂವತ್ತೈದು. ಈಗ ನೋಡಿ ಇದು ಇಲ್ಲಿ ಬರಬೇಕು, ಇದು ಇಲ್ಲಿ ಬರಬೇಕು, ಇದರಿಂದ ಇಲ್ಲಿ ಬರ್ತದ, ಇಲ್ಲಿ ಬಿಡಿ ಸ್ಥಾನ ಇಲ್ಲಿ ಬರ್ತದೆ ನೋಡಿ. ಐದು ಐದು ಪ್ಲಸ್ ಎರಡು ಏಳು, ಮೂರೊಂದು ಮುನ್ನೂರ ಎಪ್ಪತ್ತೈದು. ಈ ಪ್ರಕಾರ ಏನ್ ಮಾಡಬಹುದಪ್ಪ ಅಂದ್ರೆ ನಾವು ಲ್ಯಾಟಿಸ್ ವಿಧಾನದಿಂದ ನಾವು ಇಲ್ಲಿ ಲೆಕ್ಕಗಳನ್ನ ಬಿಡಿಸಬಹುದು. ಇದಕ್ಕೆ ಪೂರಕವಾದಂತ ಹಲವಾರು ಉದಾಹರಣೆಗಳೇನಪ್ಪ ಅಂದ್ರೆ ನಿಮ್ಮ ಪುಸ್ತಕದಲ್ಲಿ ಅಥವಾ ಆ ಉದಾಹರಣೆಗಳನ್ನ ಬಿಡಿಸಲಿಕ್ಕೆ ನಿಮ್ಮ ಪ್ರಯತ್ನವನ್ನ ಮಾಡ್ರಿ. ಓಕೆ, ಇನ್ನ ಈ ಗುಣಾಕಾರದಲ್ಲಿ ಕೊನೆಯ ಒಂದು ಹಂತ ಬರ್ತದೆ.